ರಾಜ್ಯದಲ್ಲಿ ಕೊರೋನಾ ಎಫೆಕ್ಟ್ ಹಿನ್ನೆಲೆ ಕೊರೋನಾ ಸೋಂಕಿತರಿಗೆ ಹಾಗೂ ಶಂಕಿತರಿಗೆ ರಾಜ್ಯ ಸರ್ಕಾರದಿಂದಲೇ ಆಹಾರ ವಿತರಣೆ ಮಾಡಲಾಗುತ್ತದೆ. ಹೈಜಿನಿಕ್ ಆಗಿರೋ ಆಹಾರವನ್ನು ಫುಲ್ ಪ್ಯಾಕ್ ಮಾಡಿ ವಿತರಿಸಲಾಗ್ತಾ ಇದೆ. ಇಡ್ಲಿ, ರಾಗಿ ಮುದ್ದೆ, 2 ಮೊಟ್ಟೆ, 2 ಬಾಳೆಹಣ್ಣಿನ ಜೊತೆ ನೀರಿನ ಬಾಟಲ್ ಕೂಡ ಪೂರೈಕೆ ಮಾಡಲಾಗ್ತಾ ಇದೆ. ಶಂಕಿತರು ಹಾಗೂ ಸೋಂಕಿತರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀಣಾ. ವೀಣಾ, ಸಹಜವಾಗಿ ಈ ರೀತಿ ಹುಷಾರಿಲ್ದಿರುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಆಹಾರವನ್ನು ತೆಗೆದುಕೊಳ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಸೊ ಈಗ ಕೊರೋನಾ ಶಂಕಿತರು ಜೊತೆಗೆ ಕೊರೋನಾದಿಂದ ವೈರಸ್ನಿಂದ ಬಳಲ್ತಿರೋರಿಗೆ ಏನೆಲ್ಲ ಆಹಾರವನ್ನು ಕೊಡ್ತಾ ಇದ್ದಾರೆ, ಇದು ವೈದ್ಯರು ಪ್ರಿಸ್ಕ್ರೈಬ್ ಮಾಡಿರುವಂಥ ಊಟನೇ ಕೊಡಬೇಕಾಗ್ತಾ ಇದೆಯಾ ಅಥವಾ ಏನು? ಎಸ್ ದಿವ್ಯಾ, ಏನು ಸಾಮಾನ್ಯವಾಗಿ ಯಾವುದೇ ಕಾಯಿಲೆ ಬಂದಂತಹ ಸಂದರ್ಭದಲ್ಲೂ ಕೂಡ ವೈದ್ಯರು ಏನನ್ನ ತಿನ್ಬಾರ್ದು, ಏನನ್ನ ತಿನ್ಬೇಕು ಅನ್ನುವಂಥದ್ದನ್ನ ಲೀಸ್ಟ್ ಮಾಡೋದು ನಮ್ಗೆಲ್ಲ ಗೊತ್ತೇ ಇದೆ. ಸೊ ಅದ್ರಲ್ಲೂ ಈಗ ಏನು ಈ ಒಂದು ಕೊರೋನಾ ವೈರಸ್ ನ ಪಾಸಿಟಿವ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ, ಅದ್ರ ಜೊತೆಗೆ ಸಸ್ಪೆಕ್ಟ್ ಕೇಸ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಈಗ ರಾಜ್ಯ ಸರ್ಕಾರದ ವತಿಯಿಂದಾನೇ ಆ ಪಾಸಿಟಿವ್ ಕೇಸ್ ಇರುವಂತವರಿಗೆ ಮತ್ತೆ ಸಸ್ಪೆಕ್ಟ್ ಕೇಸ್ ಇರುವಂತವರಿಗೆ ಈ ಒಂದು ಆಹಾರವನ್ನ ನೀಡಲಾಗ್ತಾ ಇದೆ. ಅಂದ್ರೆ ಈಗ ಏನು ಆ ವ್ಯಕ್ತಿಗಳ ಹತ್ರ ಹೈಜಿನಿಕ್ ಆಗಿರುವಂತಹ ಫುಡ್ ಇರಬೇಕು, ಜೊತೆಗೆ ಅವರು ಹೈಜಿನಿಕ್ ಆಗಿರುವಂತಹ ಫುಡ್ ಅನ್ನ ಸೇವಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಅದರಲ್ಲಿ ಒಂದು ರಾಗಿ ಮುದ್ದೆ, ಇಡ್ಲಿ, 2 ಬನಾನಾ, ಮೊಟ್ಟೆ ಸೇರಿದಂತೆ ಒಂದು ವಾಟರ್ ಬಾಟಲ್ ಅನ್ನ ಕೂಡ ನೀಡಲಾಗ್ತಾ ಇದೆ. ಅಂದ್ರೆ SDRF ಫಂಡ್ ಏನಿದೆ, ಸೊ ಆ ಫಂಡ್ ನ ಹಣವನ್ನ ಈಗಾಗಲೇ ಕೇಂದ್ರ ಸರ್ಕಾರ ಬಳಸಿಕೊಳ್ಳಿ ಅನ್ನುವಂತಹ ನಿರ್ದೇಶನವನ್ನ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಸೊ ಹಾಗಾಗಿ ಆ ಫಂಡ್ ನ ಹಣದಿಂದ ಈಗ ಏನು ರೋಗಿಗಳಿಗೆ ಈ ಒಂದು ಊಟವನ್ನ ನೀಡ್ತಾ ಇರುವಂತದ್ದು. ಅಂದ್ರೆ ಈಗ ಸಾಮಾನ್ಯವಾಗಿ ಏನು ಸರ್ಕಾರ ಅಥವಾ ಈ ಒಂದು ಆಸ್ಪತ್ರೆ ಆಹಾರವನ್ನ ಪೂರೈಕೆ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಆ ಒಂದು ರೋಗಿಗಳು ಅವರಿಗೆ ಏನ್ ಇಷ್ಟ ಆಗುತ್ತೋ ಅದನ್ನ ತಿನ್ನುವಂತಹ ಸಾಧ್ಯತೆ ಇದೆ. ಜೊತೆಗೆ ಹೊರಗಡೆ ಫುಡ್ ಅನ್ನ ಆ ಒಂದು ವಾರ್ಡ್ಗೆ ತರೋದಕ್ಕೆ ಅವಕಾಶ ಕೂಡ ಇಲ್ಲ. ಹಾಗಾಗಿ ಫುಲ್ ಪ್ಯಾಕ್ ಆಗಿ ಈ ಹೈಜಿನಿಕ್ ಆಗಿರುವಂತಹ ಆಹಾರವನ್ನ ಸರ್ಕಾರವೇ ನೀಡ್ತಾ ಇರುವಂತದ್ದು. ಇದು ಕೇವಲ ರಾಜೀವ್ ಗಾಂಧಿ ಆಸ್ಪತ್ರೆ ಹತ್ರ ಅಲ್ಲ, ಈಗೇನು ಕಲಬುರಗಿಯಲ್ಲೂ ಕೂಡ ಪಾಸಿಟಿವ್ ಕೇಸ್ಗಳು, ಸಸ್ಪೆಕ್ಟ್ ಕೇಸ್ಗಳು ಇದೆ. ಸೊ ಎಲ್ಲಾ ಕಡೆ ಕೂಡ ಇದೇ ರೀತಿಯಾದಂತಹ ಆಹಾರವನ್ನ ನೀಡಲಾಗ್ತಾ ಇದೆ. ಅಂದ್ರೆ ವ್ಯಕ್ತಿಗಳಿಗೆ ಆ ಒಂದು ರೋಗಿಗಳಿಗೆ ಸ್ಟ್ರೆಂತ್ ಜಾಸ್ತಿ ಆಗ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಆಹಾರವನ್ನ ನೀಡ್ತಾ ಇರುವಂತದ್ದು. ಬೇಕಾದ್ರೆ ನೀವು ಅದನ್ನ ಚಿತ್ರವನ್ನ ನೋಡಿದ್ರೆ ಕೂಡ ಗೊತ್ತಾಗತ್ತೆ, ಫುಲ್ ಪ್ಯಾಕಿಂಗ್ ಆಗಿ ಹೈಜಿನಿಕ್ ಆಗಿರುವಂತಹ ಆಹಾರವನ್ನ ಈಗ ರಾಜ್ಯ ಸರ್ಕಾರ ನೀಡ್ತಾ ಇರುವಂತದ್ದು. ದಿವ್ಯಾ, ಓಕೆ, ಇವತ್ತು ಬೆಳಗ್ಗೆ ಕೂಡ ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊರೋನಾ ಸೋಂಕಿತರಿಗೆ ಯಾವ್ಯಾವ ರೀತಿ ಆಹಾರವನ್ನ ಕೊಡ್ತಾ ಇದಾರೆ ಅಂತ. ಆ ರೀತಿ ಹೋಲಿಕೆ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಆಹಾರವನ್ನ ಕೊಡ್ತಾ ಇದ್ದಾರೆ. ಮೊಟ್ಟೆ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಎಲ್ಲವೂ ಕೂಡ ಪ್ರೋಟೀನ್ ಅಂಶಗಳು ಹೆಚ್ಚಿರುವಂಥದ್ದು. ಸೊ ಹೀಗಾಗಿ ಕೊರೋನಾ ಶಂಕಿತರಿಗೆ ಕೂಡ ಮತ್ತು ಕೊರೋನಾದಿಂದ ವೈರಸ್ಸಿಂದ ನರಳ್ತಿರೋರಿಗೆ ಒಂದು ಒಳ್ಳೆಯ ಶಕ್ತಿಯುತ ಆಹಾರ ಅಂತಾನೆ ಹೇಳಬಹುದು ಅಲ್ವಾ? ಎಸ್, ಹೌದು. ಯಾಕಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಆದಂತಹ ಆಹಾರವನ್ನ ಕೊಡ್ತಾ ಇರುವಂತದ್ದು. ಈಗ ಬೇರೆ ರಾಜ್ಯದಲ್ಲಿ ಒಂದ್ ಕಡೆ ನೋಡಿದ್ವಿ, ಅಲ್ಲಿ ಕೇವಲ ಒಂದು ಪ್ಲೇಟ್ ನಲ್ಲಿ ಅವರಿಗೆ ಆಹಾರವನ್ನ ಹಾಕಿ ನೀಡ್ತಾ ಇರುವಂತದ್ದು. ಆದ್ರೆ ನಮ್ಮ ರಾಜ್ಯದಲ್ಲಿ ಅದು ಫುಲ್ ಪ್ಯಾಕಿಂಗ್ ಆಗಿರುತ್ತೆ. ಈವನ್ ಯಾವ್ದೇ ವೈದ್ಯರು ಅಥವಾ ಯಾವ್ದೇ ನರ್ಸ್ ಅವ್ರ ಹತ್ರ ತೆಗೆದುಕೊಂಡು ಹೋಗಿ ಕೊಟ್ಟಂತಹ ಸಂದರ್ಭದಲ್ಲೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ಯಾಕಿಂಗ್ ಅನ್ನ ಕೂಡ ಮಾಡಲಾಗಿದೆ. ಯಾಕಂದ್ರೆ ಈಗ ಏನು ಅಲ್ಲಿಗೆ ಏನು ಅಂದ್ರೆ ಹೊರಗಡೆ ಫುಡ್ ಹೋದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಆರೋಗ್ಯದಲ್ಲಿ ಮತ್ತೆ ಏರುಪೇರಾಗುವಂತಹ ಚಾನ್ಸಸ್ ಇದೆ. ಈಗೇನು ಆಂಟಿಬಯೋಟಿಕ್ ಅನ್ನ ನೀಡಲಾಗ್ತಾ ಇದೆ, ಅವರ ಮತ್ತೆ ಸ್ಟ್ರೆಂತ್ ಅನ್ನ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ. ಸೊ ಆದ್ರೆ ಅವರು ಹೊರಗಡೆ ಅಥವಾ ರೋಗಿಗಳ ಕಡೆಯವರು ತಂದಂತಹ ಫುಡ್ ಅನ್ನ ಸೇವಿಸೋದ್ರಿಂದ ಅವರ ಆರೋಗ್ಯದ ಮೇಲೆ ಅದು ವ್ಯತಿರಿಕ್ತವಾದಂತಹ ಪರಿಣಾಮ ಬೀರುವ ಚಾನ್ಸಸ್ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಧನ್ಯವಾದಗಳು ವೀಣಾ ತಮ್ಮ ಮಾಹಿತಿಗಾಗಿ.